ಬ್ರಾಹ್ಮಣರ ಮನೆ ತಿಳಿ ಸಾರು, ಮೊದಲಿಗೆ ಎಣ್ಣೆ, ಸಾಸಿವೆ ಕಡಿ, ಬೆಳ್ಳುಳ್ಳಿ ಹಾಕಿ, ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗಾಳಿಗೆ ಮೆಣಸಿನಕಾಯಿ, ಮೈಸೂರು ಮೆಣಸಿನಕಾಯಿ, ಇಂಗು, ಕರಿಬೇವು, ಚೂರು ಅರಿಶಿನ, ನೀರು ಹಾಕಿ ಅಂತ ಲೀಟ್ರಷ್ಟು ನೀರು ಹಾಕೊಂಡ್ರೆ ಸರಿಯಾಗ್ತದೆ. ಈ ಅದರಲ್ಲಿ ಇದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಳಿ. ಈಗ ಇದೊಂದು ಕುದಿ ಬರಲಿ. ಕುದಿ ಬಂದಮೇಲೆ ಚೆನ್ನಾಗಿ ಕುದಿದಿದೆ, ಈ ಟೈಮಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ಹಾಕಬಿಡಿ. ಬೆಲ್ಲ ಹಾಕಿದ ನಂತರ 3-4 ಟೇಬಲ್ ಸ್ಪೂನಷ್ಟು ಕಾಯಿ, ತೆಂಗಿನ ತುರಿ, ಏನೇ ಕೊತ್ತಂಬರಿ ಸೊಪ್ಪು ಹಾಕಳಿ. ರಸಂ ತುಂಬಾ ಚೆನ್ನಾಗಿ ಘಮ್ ಅಂತಿದೆ. ನೀವು ಟ್ರೈ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಮಾತ್ರ ಮರಿಬೇಡಿ, ಬೆಲ್ ಹೊಡೆಯಿರಿ.